ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯು ಇದೇ ಮಾರ್ಚ್ 31ರಂದು ಏಪ್ರಿಲ್ 15ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 45,590 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ ಎಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಕಾರ್ಯನಿರ್ವಹಿಸುತ್ತಿರುವಂತಹ ಉಪನಿರ್ದೇಶಕರಾದಂತಹ ಎಂಎಲ್ ಹಂಚಾಟೆಯವರು ತಿಳಿಸಿದ್ದಾರೆ. ಇನ್ನು ಮಾರ್ಚ್ ಏಪ್ರಿಲ್ 2023ರ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಪೂರ್ವಭಾವಿ ಅವರು ಜಿಲ್ಲೆಯಲ್ಲಿ 105 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, 23,699 ಬಾಲಕರು ಹಾಗೂ 11,891 ಬಾಲಕಿಯರು ಸೇರಿದಂತೆ ಒಟ್ಟಾರೆಯಾಗಿ 45,599 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲಿದ್ದು, ಪರೀಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು, ನಕಲು ತಡೆಗಟ್ಟಲು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಆಸನದ ವ್ಯವಸ್ಥೆಯನ್ನು ಪರೀಕ್ಷಾ ನಿಯಮಾನುಸಾರ ಮಾಡಬೇಕು. ನೆಲದ ಮೇಲೆ ಕುಳಿತು ಪರೀಕ್ಷೆ ಬರೆಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು, ಮಕ್ಕಳಿಗೆ ಪರೀಕ್ಷೆ ಬರೆಯಲು ಅಡೆ ತಡೆಯಾಗದಂತೆ ಮುನ್ನೆಚ್ಚರಿಕೆಯಾಗಿ ಸರಿಯಾದ ಫ್ಯಾನ್ ಹಾಗೂ ಆಸನದ ವ್ಯವಸ್ಥೆ ಮಾಡಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳ ಅಂದರೆ ಮೊಬೈಲ್ ಮತ್ತು ಇನ್ನಿತರ ವಸ್ತುಗಳನ್ನು ನಿಷೇಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2023ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಕುರಿತಾದಂತಹ ಪೂರ್ವ ಸಿದ್ಧತೆಗಳನ್ನು ಜಿಲ್ಲೆಯಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಒಟ್ಟು ಜಿಲ್ಲೆಯಲ್ಲಿ 500 ಶಾಲೆಗಳಲ್ಲಿ 151 ಪರೀಕ್ಷಾ ಕೇಂದ್ರಗಳಲ್ಲಿ 45,590 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ನೀಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಅವಶ್ಯಕ ಇರುವಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹ ಕ್ರಮವನ್ನು ವಹಿಸಲಾಗಿದೆ. ಡೆಸ್ಕ್ಗಳನ್ನು ಒದಗಿಸುವುದು, ಶೌಚಾಲಯ ನೀರಿನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ನಮ್ಮ ಕೆಎಸ್ಆರ್ಟಿಸಿಯಿಂದ ಬಸ್ಗಳಲ್ಲಿ ಅವರು ಹಾಲ್ ಟಿಕೆಟ್ ಅನ್ನು ತೋರಿಸಿದರೆ ಅವರಿಗೆ ಬಸ್ಗಳಲ್ಲಿ ಪ್ರಯಾಣಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಗಡಿನಾಡಿನ ಶಾಲೆಗಳಲ್ಲಿಯೂ ಸಹ ಏನು ವಿದ್ಯಾರ್ಥಿಗಳು ಬರಲಿಕ್ಕೆ ಯಾವುದೂ ತೊಂದರೆ ಆಗಲಾರದಂಗ ಸೂಕ್ತ ಸೂಚನೆಯನ್ನು ನಮ್ಮ ಮುಖ್ಯಾಧ್ಯಾಪಕರಿಗೆ ನೀಡಲಾಗಿದೆ. ಹೀಗಲ್ಲದೇ ಪ್ರತಿ ಕೇಂದ್ರಗಳಲ್ಲಿ ಎಲ್ಲಾ ಕೇಂದ್ರಗಳಲ್ಲಿಯೂ ಸಹ ಮುಖ್ಯ ಅಧೀಕ್ಷಕರು, ಉಪ ಮುಖ್ಯ ಅಧೀಕ್ಷಕರು ಮತ್ತು ಕಸ್ಟೋಡಿಯನ್ ಮತ್ತು ಸ್ಥಳೀಯ ಜಾಗೃತಿ ದಳ ಹಾಗೂ ಮೊಬೈಲ್ ಕಾನ್ಫಿಗರೇಟಿಂಗ್ ಆಫೀಸರ್ಸ್ ಗಳನ್ನು ನೇಮಕ ಮಾಡಲಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ದಿನಾಂಕ 23ನೇ ತಾರೀಕಿನಂದು ಎಲ್ಲ ಹಂತದ ಅಧಿಕಾರಿಗಳ ಸಭೆಯನ್ನು ನಡೆಸಿ ಸೂಕ್ತ ಮಾರ್ಗದರ್ಶನ ನೀಡಲಾಗಿದೆ ಮತ್ತು ಪರೀಕ್ಷಾ ಕೇಂದ್ರದ 200 ಸುತ್ತಮುತ್ತ 144 ಜಾರಿಯಾಗಿರುವಂತಹ ಆದೇಶ ಮಾಡಲಾಗಿದೆ ಜಿಲ್ಲಾಧಿಕಾರಿಗಳಿಂದ. ಹಾಗೆ ಜೆರಾಕ್ಸ್ ಸಂಧಿಗಳಿಂದ ಬಂದ್ ಮಾಡುವಂತಹ ಸೂಚನೆ ನೀಡಲಾಗಿದೆ ಮತ್ತು ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆಯದಂತೆ ಎಲ್ಲಾ ಸಿಬ್ಬಂದಿಗಳಿಗೆ ಸೂಕ್ತ ಸೂಚನೆಯನ್ನು ನೀಡಿ ನಿಯಮಾನುಸಾರ ಯಾವುದಾದರೂ ಇಂತಹ ಅಭ್ಯರ್ಥಿಗಳ ಬಗೆಗೆ ಅಥವಾ ಸಿಬ್ಬಂದಿಗಳು ಅಂತ ಒಂದು ಕ್ರಮದಲ್ಲಿ ಒಳಗಾದ್ರೆ ಅವರ ಮೇಲೆ ಸೂಕ್ತ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವಂತಹ ಸೂಚನೆಯನ್ನು ನೀಡಲಾಗಿದೆ. ಹಾಗಲ್ಲದೇ ನಿನ್ನೆವರೆಗೂ ಸಹ ಎಲ್ಲ ಅಧೀಕ್ಷಕರುಗಳಿಗೆ ಮತ್ತೊಮ್ಮೆ ಸೂಚನೆ ನೀಡಿ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಮಕ್ಕಳ ಸ್ನೇಹಿ ಪರೀಕ್ಷೆ, ನಮ್ಮ ಉದ್ದೇಶ ಮಕ್ಕಳಿಗಾಗಿರುವಂತಹ ಪರೀಕ್ಷೆಯನ್ನ 2 ಕೊರೋನಾದಿಂದ ತೊಂದರೆ ಉಂಟಾದರೂ ಸಹ ಈ ವರ್ಷ ಮಾತ್ರ ಉತ್ತಮವಾದಂತಹ ಪರೀಕ್ಷೆ ಪರಿಣಾಮ ಫಲಿತಾಂಶವನ್ನು ಮಕ್ಕಳು ಪಡೆಯಲಿ. ಆ ಕಾರಣದಿಂದ ಈ ವರ್ಷದ ಪರೀಕ್ಷೆ ಸಮರ್ಪಕವಾಗಿ ನಡೆಸಿ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ನಡೆಸುವಂತಹ ಎಲ್ಲಾ ರೀತಿಯ ಕ್ರಮಗಳನ್ನು ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿದೆ. ನಮ್ಮ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರು ಎಲ್ಲಾ ಹಂತದ ಅಧಿಕಾರಿಗಳು ನಮಗೆ ಸಹಾಯ ಸಹಕಾರ ನೀಡಿದ್ದಾರೆ. ಒಂದು ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳಲ್ಲಿ, ಚುನಾವಣೆಗೆ ನಿಂತಿರುವಂತಹ ಏನು ಶಿಕ್ಷಕರು ನಮ್ಮ ಇದ್ದಾರೆ ಸಾಹಬ್ಗಳು, ಅವರನ್ನು ಸಹ ಪರೀಕ್ಷಾ ಕೆಲಸಕ್ಕೆ ಪರೀಕ್ಷೆ ಇದ್ದಾಗ ನಮ್ಗೆ ಸ್ವಲ್ಪ ಅವಕಾಶ ಮಾಡಿಕೊಡಂತ ಕೇಳಿದಾಗ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟರ. ಆ ಕಾರಣದಿಂದ ಎಲ್ಲಾ ಅಭ್ಯರ್ಥಿಗಳು, ಎಲ್ಲ ಸಿಬ್ಬಂದಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಪರೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು. ಎಲ್ಲ ಪಾಲಕರು, ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಸಹಾಯ ಸಹಕಾರ ನೀಡಿ ಯಾವುದೇ ತೊಂದರೆ ಇಲ್ಲದಂಗ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿ ಉತ್ತಮ ಸಾಧನೆ ಪಡೆಯುವ ನಿಟ್ಟಿನೊಳಗೆ ಎಲ್ಲಾ ರೀತಿಯ ಕ್ರಮಗಳನ್ನು ಅನುಸರಿಸುವುದನ್ನ ತಾವು ಕ್ರಮ ಕೈಗೊಂಡು ಈ ಕುರಿತಾಗಿ ಪರೀಕ್ಷೆ ಯಶಸ್ವಿಗೊಳಿಸಬೇಕಂತ ಮತ್ತು ಎಲ್ಲಾ ಮಕ್ಕಳಿಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಪಡೆಯಲಂತ ಒಂದು ರಿಪೋರ್ಟ್. ಭಾರತ ವೈಭವ ನ್ಯೂಸ್, ರಾಜು ಮುಂಡೆ, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.